ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದಿಯ ಕೇಳು 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 ಜಾಣ ಜಾಣಾಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ನೂರ ನಲವತ್ತೊಂದು ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದು ಜಾಣ ಪ್ರಶ್ನೆ ರಕ್ತಗಳಲ್ಲಿ ಎಷ್ಟು ಬಗೆ ಬಹುಶಃ ನಮ್ಮ ದೇಹದಲ್ಲಿರುವ ಬಹುತೇಕ ಅಂಗಗಳಲ್ಲಿ ಎಲ್ಲರಿಗೂ ಮೊದಲು ಪರಿಚಯ ಆಗುವಂಥವು ಅಂದರೆ ಕಣ್ಣು ಬಾಯಿ ಮೂಗು ಕಿವಿ ಕೈ ಮುಂತಾದವು ಇವೆಲ್ಲ ಹೊರ ಅಂಗಗಳು ದೇಹದ ಒಳಗಿರುವ ಅಂಗಗಳ ವಿಷಯಕ್ಕೆ ಬಂದರೆ ಹೇಳಿದ ಹೊರತು ತಿಳಿಯದಂತಹ ಅಂಗಗಳೇ ಜಾಸ್ತಿ ಆದರೆ ಅವುಗಳಲ್ಲಿಯೂ ಎಲ್ಲರಿಗೂ ಪರಿಚಿತವಾದ ಅಂಗ ಹೊಂದಿದೆ ಅದುವೇ ರಕ್ತ ರಕ್ತಕ್ಕೆ ಹಲವು ವಿಶೇಷಗಳಿವೆ ಅದು ನಮ್ಮ ದೇಹದಲ್ಲಿರುವ ಏಕೈಕ ದ್ರವ ರೂಪದ ಅಂಗಾಂಶ ಅರ್ಥಾತ್ ಟಿಶ್ಯೂ ಹಲವು ಬಗೆಯ ಜೀವಕೋಶಗಳಿಂದ ರಚನೆಯಾದಂತಹ ಅಂಗ ಜೀವಂತ ದ್ರವ ಎಂದೂ ಅದಕ್ಕೆ ಬಿರುದು ಕೊಟ್ಟಿದ್ದಾರೆ ಚರ್ಮದಲ್ಲಿ ಎಲ್ಲಿಯೇ ಸ್ವಲ್ಪ ಬಿರುಕು ಕಂಡರೂ ಅಲ್ಲಿಂದ ಇಣುಕುವ ರಕ್ತದ ಬಗ್ಗೆ ನಮಗೆ ಕುತೂಹಲವೂ ಹೆಚ್ಚು ಇದರ ಗಾಢ ಕೆಂಪು ಬಣ್ಣ ಕೆಲವರಿಗೆ ಕಣ್ಣು ಕೋರೈಸಿ ಮೂರ್ಛೆ ಬೀಳಿಸುವುದು ಉಂಟು ನಾಯಿ ಬೆಕ್ಕು ಕೋಳಿ ಕುರಿ ಹಸುವಿನಿಂದ ಮನುಷ್ಯನವರೆಗೆ ಎಲ್ಲ ಪಕ್ಷಿಗಳ ಸ್ತನಿಗಳ ರಕ್ತವೂ ಕೆಂಪೆ ಅಷ್ಟೇ ಏಕೆ ಬೆನ್ನು ಮೂಳೆ ಇರುವ ಎಲ್ಲ ಪ್ರಾಣಿಗಳ ರಕ್ತವೂ ಕೆಂಪೆ ಎನ್ನುತ್ತಾರೆ ವಿಜ್ಞಾನಿಗಳು ಆದರೆ ಬಣ್ಣ ಒಂದೇ ಆದರೂ ರಕ್ತದಲ್ಲಿ ವೈವಿಧ್ಯವಿದೆ ಎನ್ನುವ ವಿಚಾರ ಅನುಭವಾಮೃತ ಮನುಷ್ಯನ ರಕ್ತಕ್ಕೆ ಪ್ರಾಣಿಗಳ ರಕ್ತ ಸರಿಹೊಂದುವುದಿಲ್ಲ ಎನ್ನುವ ವಿಷಯ ಇಂದು ತಿಳಿದಂತದ್ದಲ್ಲ ಬಹಳ ಹಿಂದೆಯೇ ತಿಳಿದಿತ್ತು ಆದರೂ ನೋಡಲು ಒಂದೇ ತೆರನಾಗಿರುವ ರಕ್ತದಲ್ಲಿಯೂ ವೈವಿಧ್ಯವಿದೆ ಎಂದು ಗುರುತಿಸಿದ ಖ್ಯಾತಿ ಆಸ್ಟ್ರಿಯಾದಲ್ಲಿ ಜನಿಸಿ ಅಮೆರಿಕೆಗೆ ವಲಸೆ ಬಂದಿದ್ದ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಎನ್ನುವ ವೈದ್ಯನದ್ದು ಒಂದನೆಯ ಇಸವಿಯಲ್ಲಿ ಈತ ಮನುಷ್ಯರ ರಕ್ತವನ್ನು ಮನುಷ್ಯರ ರಕ್ತದೊಂದಿಗೆ ಬೆರೆಸಿದರೂ ಕೂಡ ಅವು ಹೆಪ್ಪುಗೊಟ್ಟುತ್ತವೆ ಎಂದು ನಿರೂಪಿಸಿದ್ದ ಅದಕ್ಕೂ ಮೊದಲು ರಕ್ತ ಎಂದರೆ ದೈವಾಂಶ ಸಂಭೂತವಾದ ದ್ರವ ಎಂದು ಜೀವವೆಲ್ಲವೂ ಅದರಲ್ಲಿಯೇ ಅಡಗಿದೆ ಎಂದು ತಿಳಿಯಲಾಗಿತ್ತು ಹೀಗಾಗಿ ರಕ್ತದಲ್ಲಿ ಮಲಿನ ವಸ್ತುಗಳು ಸೇರಿಕೊಂಡಾಗ ಅನಾರೋಗ್ಯ ಬರುತ್ತದೆ ಎನ್ನುವ ನಂಬಿಕೆ ಇತ್ತು ರಕ್ತದಲ್ಲಿನ ದ್ರವ ಅಂಟು ಗಂಟು ಹಾಗೂ ನಾರಿನಂಥ ವಸ್ತುಗಳಲ್ಲಿ ಯಾವುದೇ ವ್ಯತ್ಯಾಸವಾದರೂ ಅದು ರೋಗದ ಲಕ್ಷಣ ಎಂದು ಪರಿಗಣಿಸುತ್ತಿದ್ದರು ಹೀಗಾಗಿ ಖಾಯಿಲೆಗಳನ್ನು ಗುಣಪಡಿಸಲು ದೇಹದಲ್ಲಿದ್ದ ಕೆಟ್ಟ ರಕ್ತವನ್ನು ಬಸಿದು ಹೊಸ ರಕ್ತವನ್ನು ಕೂಡಿಸಬೇಕು ಎನ್ನುವ ಕಲ್ಪನೆ ಇತ್ತು ಆದರೆ ಬಸಿದ ರಕ್ತದ ಜಾಗದಲ್ಲಿ ಯಾರ ರಕ್ತವನ್ನು ಸೇರಿಸುವುದು ಯಾರು ರಕ್ತ ಕೊಡುತ್ತಾರೆ ಈ ಪ್ರಶ್ನೆಗಳಿದ್ದವು ಅದರಿಂದ ಪ್ರಾಣಿಗಳ ರಕ್ತವನ್ನು ಸೇರಿಸಿದರೆ ಪ್ರಾಣಿಗಳಲ್ಲಿರುವ ಶಕ್ತಿ ನಮ್ಮ ದೇಹಕ್ಕೂ ಕೂಡುತ್ತದೆ ಎನ್ನುವ ಅನಿಸಿಕೆಯೂ ಇತ್ತು ಇದುವೇ ರಕ್ತ ಕಸಿ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ರಕ್ತವನ್ನು ವರ್ಗಾಯಿಸುವ ಚಿಕಿತ್ಸೆಗೆ ಹಾದಿಯಾಯಿತು ಇಸವಿ ಸಾವಿರದ ಆರುನೂರ ಅರವತ್ತೇಳು ಫ್ರೆಂಚ್ ರಾಜವೈದ್ಯ ಜೀನ್ ಬ್ಯಾಪ್ಟಿಸ್ಟ್ ಡೆನಿಸ್ ಬಳಿಗೆ ಒಬ್ಬ ಹುಚ್ಚನನ್ನ ಕರೆದುಕೊಂಡು ಬಂದಿದ್ದರು ಉಗ್ರವಾಗಿ ವರ್ತಿಸುತ್ತಿದ್ದ ಆತನಿಗೆ ತನ್ನ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲವೋ ಎನ್ನುವ ಪರಿವೆ ಕೂಡ ಇರಲಿಲ್ಲ ಈತನ ರಕ್ತ ಕೆಟ್ಟಿದೆ ಹೊಸ ರಕ್ತ ಕೊಟ್ಟು ಈತನನ್ನು ಗುಣಪಡಿಸಬಹುದು ಎಂದು ಡೆನಿಸ್ ಆತನ ರಕ್ತನಾಳದೊಳಗೆ ಒಂದು ಕೊಳವೆ ತೋರಿಸಿ ಅದರ ಮೂಲಕ ಎಳೆ ಕುರಿಮರಿಯ ರಕ್ತವನ್ನು ಸೇರಿಸಿದ ಇದಾದ ಕೂಡಲೇ ಬಲು ಉಗ್ರವಾಗಿದ್ದ ರೋಗಿ ಇದ್ದಕ್ಕಿದ್ದ ಹಾಗೆ ಶಾಂತನಾದ ಆದರೆ ಅಪಾರವಾದ ನೋವನ್ನು ಅನುಭವಿಸಿದ ಅವನ ಮೂತ್ರವೆಲ್ಲವೂ ಕಪ್ಪಾಯಿತು ಎರಡು ದಿನಗಳ ನಂತರ ಮೂತ್ರ ಎಂದಿನಂತೆ ಬಣ್ಣವಿಲ್ಲವಾದಾಗ ರೋಗಿ ಗುಣವಾದ ಎಂದು ಆತನನ್ನು ಮನೆಗೆ ಕಳಿಸಲಾಗಿತ್ತು ಇದೊಂದು ಚಾರಿತ್ರಿಕ ವೈದ್ಯ ಎಂದು ಯುರೋಪಿನಲ್ಲಿ ಪ್ರಚಾರ ಪಡೆಯಿತು ಆದರೆ ಎರಡು ವರ್ಷಗಳ ನಂತರ ಅದೇ ರೋಗಿಗೆ ಮತ್ತೆ ಚಿಕಿತ್ಸೆ ಮಾಡಿದಾಗ ರೋಗಿ ಸತ್ತ ಅಷ್ಟರಲ್ಲಿ ಸಾಕಷ್ಟು ಕಡೆ ಈ ಪ್ರಯೋಗಗಳು ನಡೆದು ರಕ್ತ ನೀಡಿದಾಗ ತೊಂದರೆಗಳು ಆಗುತ್ತವೆ ಎನ್ನುವುದು ಖಾತ್ರಿಯಾಗಿತ್ತು ಡೆನಿಸ್ ರೋಗಿಗೆ ಕುರಿಮರಿಯ ರಕ್ತವನ್ನು ಕಸಿ ಮಾಡಿದಾಗ ಕಂಡ ಲಕ್ಷಣಗಳೆಲ್ಲವೂ ಕೂಡ ರಕ್ತ ಕಸಿಯ ಪ್ರಭಾವ ಎಂದು ಆಮೇಲೆ ಅರ್ಥವಾಯಿತು ರೋಗಿಗೆ ನೋವುಂಟಾಗಿದ್ದು ಮೂತ್ರಪಿಂಡದಲ್ಲಿ ರಕ್ತ ಹೆಪ್ಪುಗಟ್ಟಿದ್ದರಿಂದ ಎಂದು ರಕ್ತದ ಹೆಪ್ಪೆ ಮೂತ್ರದಲ್ಲಿ ಇತ್ತು ಮೂತ್ರ ಕಪ್ಪಾಗಿತ್ತೆಂದು ತಿಳಿಯಿತು ರಕ್ತ ಕಸಿಯನ್ನು ನಿಲ್ಲಿಸಲಾಯಿತು ಆದರೆ ಹೀಗೆ ಕಸಿ ಮಾಡಿದ ಕೂಡಲೇ ರಕ್ತ ಹೆಪ್ಪುಗಟ್ಟೆ ಎನ್ನುವುದು ತಿಳಿದಿರಲಿಲ್ಲ ಸಾವಿರದ ಒಂಬೈನೂರ ಒಂದನೇ ಇಸವಿಯಲ್ಲಿ ಲ್ಯಾಂಡ್ ಸ್ಟೀನರ್ ಒಂದು ಪ್ರಯೋಗ ಮಾಡಿದ ಒಬ್ಬರ ರಕ್ತಕ್ಕೆ ಇನ್ನು ಮತ್ತೊಬ್ಬರ ರಕ್ತದಿಂದ ತೆಗೆದ ರಕ್ತಸಾರ ಅಂದರೆ ರಕ್ತದಲ್ಲಿರುವ ಜೀವಕೋಶಗಳನ್ನೆಲ್ಲ ಬಸಿದ ದ್ರವವನ್ನಷ್ಟೇ ಸೇರಿಸಿದ ಆಗಲೂ ರಕ್ತ ಹೆಪ್ಪುಗಟ್ಟಿದ್ದನ್ನು ಕಂಡ ಅಂದರೆ ರಕ್ತಸಾರದಲ್ಲಿರುವ ಯಾವುದೋ ಅಂಶ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳನ್ನಷ್ಟೇ ಒಟ್ಟಾಗಿ ಅಂಟಿಸಿಬಿಡುತ್ತಿದೆ ಎಂದು ಹೇಳಿದ ಪ್ರಾಣಿಗಳದ್ದಷ್ಟೇ ಅಲ್ಲ ಮನುಷ್ಯರಿಂದ ಮನುಷ್ಯರಿಗೆ ರಕ್ತ ಕಸಿ ಮಾಡಿದರೂ ಈ ಸಮಸ್ಯೆ ಇರುತ್ತದೆ ಎಂದು ತಿಳಿಸಿದ ಇದೇ ನಿಟ್ಟಿನಲ್ಲಿ ಸಂಶೋಧನೆ ಮುಂದುವರೆಸಿದ ಲ್ಯಾಂಡ್ ಸ್ಟೀನರ್ ಕೆಲವು ಸಂದರ್ಭಗಳಲ್ಲಿ ಹೀಗೆ ಬೇರೆಯವರ ರಕ್ತಸಾರದೊಡನೆ ಬೆರೆತ ರಕ್ತ ಹೆಪ್ಪುಗಟ್ಟುವುದಿಲ್ಲ ಎಂದು ಕಂಡುಕೊಂಡ ಈ ಸಂದರ್ಭಗಳು ಯಾವುವು ಎಂದು ಪರೀಕ್ಷಿಸುತ್ತಾ ಹೋದಂತೆ ರಕ್ತದಲ್ಲಿ ಮೂರು ವಿಧಗಳಿವೆ ಎಂಬುದು ತಿಳಿಯಿತು ಎಂದು ಇವನ್ನು ಗುರುತಿಸಿದ ಎ ರಕ್ತದ ಜೊತೆಗೆ ಬಿ ಅಥವಾ ಬಿ ರಕ್ತದ ಜೊತೆಗೆ ಎ ಕೂಡಿಸಿದರೆ ಅವು ಹೆಪ್ಪುಗಟ್ಟುತ್ತಿದ್ದವು ಓ ರಕ್ತವನ್ನು ಬೆರೆಸಿದರೆ ಅವು ಹೆಪ್ಪುಗಟ್ಟುತ್ತಿರಲಿಲ್ಲ ಅದೇ ವರ್ಗದ ರಕ್ತಗಳನ್ನು ಬೆರೆಸಿದರೆ ರಕ್ತ ಹೆಪ್ಪುಗಟ್ಟುವುದಿಲ್ಲ ಎಂದು ಕೂಡ ಇವನು ಪತ್ತೆ ಮಾಡಿದ ಅಂದರೆ ರಕ್ತದ ವರ್ಗ ಯಾವುದು ಎಂದು ತಿಳಿದರೆ ಅದೇ ವರ್ಗದ ರಕ್ತವನ್ನು ಬೇರೊಬ್ಬರಿಗೆ ಕಸಿ ಮಾಡಬಹುದಲ್ಲ ಎಂದು ಅನಿಸಿತು ಹೀಗೆ ವಿವಿಧ ರಕ್ತದ ಗುಂಪುಗಳ ಪತ್ತೆ ಆಯಿತು ಅನಂತರ ಎ ಬಿ ಎನ್ನುವ ಇನ್ನೂ ಒಂದು ರಕ್ತದ ಬಗ್ಗೆ ಪತ್ತೆಯಾಯಿತು ಎನ್ನಿ ಈ ವ್ಯತ್ಯಾಸಗಳಿಗೆ ಕೆಂಪು ರಕ್ತಕೋಶದ ಮೇಲೆ ಇರುವ ಒಂದು ಪ್ರೋಟೀನು ಕಾರಣವೆಂದು ಇದು ಬೇರೆಯವರ ರಕ್ತದಲ್ಲಿ ಹೊಕ್ಕಾಗ ಅಲ್ಲಿ ಪ್ರತಿಕ್ರಿಯಿಸುವುದರಿಂದ ಕೆಂಪು ರಕ್ತ ಕಣಗಳು ಹೆಪ್ಪುಗಟ್ಟುತ್ತವೆ ಎಂದು ತಿಳಿಯಿತು ಅಂದರೆ ರಕ್ತದ ಬಗೆಗಳು ಎಂದರೆ ಇನ್ನೇನಲ್ಲ ಕೆಂಪು ರಕ್ತಕೋಶಗಳ ಹೊರಮೈಯಲ್ಲಿ ಇರುವಂತಹ ವಿವಿಧ ಪ್ರೋಟೀನುಗಳ ಬಗೆ ಇವುಗಳಲ್ಲಿ ಯಾವುದಾದರೂ ಹೊಕ್ಕಾಗ ದೇಹವು ಪ್ರತಿಕ್ರಿಯಿಸಿದರೆ ಅಂತಹವನ್ನು ರಕ್ತದ ಆಂಟಿಜೆನ್ ಎಂದು ಹೆಸರಿಸುತ್ತಾರೆ ಇಂತಹ ಇನ್ನೂರಕ್ಕೂ ಹೆಚ್ಚು ಆಂಟಿಜೆನ್ಗಳನ್ನು ಪತ್ತೆ ಮಾಡಲಾಗಿದೆ ಅಂದರೆ ಇನ್ನೂರು ರಕ್ತವರ್ಗಗಳು ಇವೆಯೋ ಎನ್ನಬೇಡಿ ಎ ಬಿ ಮತ್ತು ಓ ಗುಂಪುಗಳು ಒಂದೇ ಒಂದು ಆಂಟಿಜೆನ್ನ ಎರಡು ಸ್ವರೂಪಗಳು ಓ ಗುಂಪಿನಲ್ಲಿ ಈ ಆಂಟಿಜೆನ್ ಇರುವುದೇ ಇಲ್ಲ ಹೀಗಾಗಿ ಒಂದೇ ಪ್ರೋಟೀನಿನ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸ್ವರೂಪಗಳು ಇದ್ದಲ್ಲಿ ಅವೆಲ್ಲವನ್ನು ಒಂದು ವರ್ಗ ಎಂದು ಪರಿಗಣಿಸಬಹುದು ಎ ಬಿ ಓ ಎನ್ನುವುದು ಒಂದು ವರ್ಗ ರಕ್ತದ ಒಂದು ವರ್ಗೀಕರಣದ ರೀತಿ ಈ ರೀತಿಯಲ್ಲಿ ಏನಿಲ್ಲವೆಂದರೂ ಮೂವತ್ತು ಬೇರೆ ಬೇರೆ ರಕ್ತದ ವರ್ಗಗಳನ್ನ ಗುರುತಿಸಲಾಗಿದೆ ಇವೆಲ್ಲವೂ ಕೆಂಪು ರಕ್ತಕೋಶದ ಮೇಲಿರುವ ಪ್ರೋಟೀನುಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಉಂಟಾದಂತಹ ವರ್ಗಗಳು ಎಲ್ಲ ವರ್ಗದಲ್ಲಿಯೂ ಅದೇ ಬಗೆಯ ರಕ್ತವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕಸಿ ಮಾಡಬಹುದು ಬಹಳಷ್ಟು ಜನರಲ್ಲಿ ಎ ಬಿ ಫ್ಯಾಕ್ಟರ್ ಎನ್ನುವ ಪ್ರೋಟೀನುಗಳು ಇದ್ದೇ ಇರುತ್ತವಾದ್ದರಿಂದ ಇದನ್ನು ಪರೀಕ್ಷೆ ಮಾಡುವುದೇ ಹೆಚ್ಚು ಹೀಗಾಗಿ ಈ ಎರಡು ವರ್ಗಗಳಲ್ಲಿ ಯಾವ ಬಗೆಯದು ಎಂದು ಪತ್ತೆ ಮಾಡುವ ರಕ್ತ ಪರೀಕ್ಷೆಗಳೇ ಸಾಮಾನ್ಯ ಉಳಿದ ವರ್ಗಗಳ ಪರೀಕ್ಷೆ ಅಪರೂಪ ಹಾಗೂ ನಿರ್ದಿಷ್ಟ ಸಂದರ್ಭ ಅಥವಾ ವ್ಯಕ್ತಿಗಳಲ್ಲಿ ಅಷ್ಟೇ ಅವುಗಳ ಅವಶ್ಯಕತೆ ಇರುತ್ತದೆ ಪ್ರಾಣಿಗಳಲ್ಲಿಯೂ ಬೇರೆ ಬೇರೆ ರಕ್ತವಿದೆಯೇ ಹೌದು ಪ್ರಾಣಿಗಳ ರಕ್ತದಲ್ಲಿಯೂ ಇದೇ ರೀತಿಯ ವ್ಯತ್ಯಾಸಗಳಿವೆ ಜೊತೆಗೆ ಅವುಗಳ ರಕ್ತದಲ್ಲಿ ಯಾವುದೇ ಪ್ರೋಟೀನ್ ಇದ್ದರೂ ಅದು ನಮ್ಮ ದೇಹಕ್ಕೆ ಹೊಸತು ಎನಿಸುವುದರಿಂದ ರಕ್ತ ಸೇರಿದ ಕೂಡಲೇ ನಮ್ಮ ದೇಹ ಪ್ರತಿಕ್ರಿಯಿಸುತ್ತವೆ ಆದ್ದರಿಂದ ಪ್ರಾಣಿಗಳ ರಕ್ತವನ್ನು ಮನುಷ್ಯರ ದೇಹಕ್ಕೆ ಸೇರಿಸಲಾಗದು ರಕ್ತದ ಒಂದೇ ಬಗೆಯನ್ನು ಹೋಲಿಸುವುದನ್ನೇ ಬ್ಲಡ್ ಟೈಪಿಂಗ್ ಎನ್ನುತ್ತಾರೆ ಒಂದಾನೊಂದು ಕಾಲದಲ್ಲಿ ರಕ್ತದ ಬಗೆಗಳು ತಮ್ಮ ಜನಾಂಗದ ವೈಶಿಷ್ಟ್ಯ ಎಂದು ಭಾವಿಸಿದ್ದ ಜನರಿದ್ದರು ಯುರೋಪಿಯನ್ನರಿಗೆ ಆಫ್ರಿಕನ್ನರ ರಕ್ತವನ್ನು ಕಸಿ ಮಾಡುತ್ತಿರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ರಕ್ತ ಯಾರದ್ದೇ ಆಗಿರಲಿ ಅದರ ವರ್ಗ ನಿಮ್ಮ ರಕ್ತದ್ದೇ ಆಗಿದ್ದರೆ ಕಸಿ ಮಾಡಿಕೊಳ್ಳಲು ಅಥವಾ ರಕ್ತವನ್ನು ದಾನ ಪಡೆಯಲು ಯಾವುದೇ ಅಡ್ಡಿಯೂ ಇಲ್ಲ ಇಡೀ ರಕ್ತವನ್ನಲ್ಲದಿದ್ದರೂ ರಕ್ತದ ಅಂಶಗಳನ್ನಷ್ಟೇ ತೆಗೆದುಕೊಡುವ ಪರಿಪಾಠವೂ ಈಗ ಬಂದಿದೆ ರಕ್ತದ ಆಂಟಿಜೆನ್ಗಳು ಹೆಚ್ಚಾಗಿ ಕೆಂಪು ರಕ್ತಕೋಶಗಳಲ್ಲಿ ಇರುವುದರಿಂದ ಅವನ್ನು ತೆಗೆದುಹಾಕಿ ಉಳಿದ ಅಂಶಗಳನ್ನು ಕಸಿ ಮಾಡಬಹುದು ಇಂತಹ ಸಂದರ್ಭಗಳಲ್ಲಿ ರಕ್ತದ ಟೈಪಿಂಗ್ ಅವಶ್ಯಕತೆ ಇರುವುದಿಲ್ಲ ಉದಾಹರಣೆಗೆ ಇತ್ತೀಚೆಗೆ ಕೋವಿಡ್ ಹರಡಿದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗೆ ರಕ್ತದ ಪ್ಲಾಸ್ಮಾ ಅಂದರೆ ರಕ್ತದಲ್ಲಿದ್ದ ಕೆಂಪು ರಕ್ತ ಕಣಗಳನ್ನು ತೆಗೆದು ಬೇರ್ಪಡಿಸಿದ ದ್ರವ ಎನ್ನಬಹುದು ಅದನ್ನು ನೀಡಲಾಗಿತ್ತು ಪ್ಲಾಸ್ಮಾ ಇಂತಹ ರಕ್ತದ ವರ್ಗದ್ದೇ ಅಲ್ಲವೇ ಎಂದು ಪರೀಕ್ಷಿಸಬೇಕಿರಲಿಲ್ಲ ಇದು ರಕ್ತದ ವರ್ಗಗಳು ಅಥವಾ ಟೈಪ್ ಕಥೆ ಈ ಬಗ್ಗೆ ನಿಮಗೆ ಇನ್ನೂ ಸಂದೇಹಗಳು ಇದ್ದಲ್ಲಿ ಖಂಡಿತ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿ ಇದು ಇಂದಿನ ಜಾಣ ಪ್ರಶ್ನೆ ಮುಂದಿನ ವಾರ ನಿಮ್ಮ ಪ್ರಶ್ನೆಗಳು ಬಂದ ಮೇಲೆ ಅದಕ್ಕೆ ಉತ್ತರ ರಚನೆ ಹಾಗೂ ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ